ಕನ್ನಡ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಅಸಡ್ಡೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಕರ್ನಾಟಕ ಅಂತ ಹೇಳಿದ್ರೇನೆ ಅಸಡ್ಡೆ, ಇನ್ನೊಂದು ಕಡೆ ಕನ್ನಡ ಅಂತ ಹೇಳಿದ್ರೂ ಅಸಡ್ಡೆ. ಪದೇ ಪದೇ ಕೇಂದ್ರದಿಂದ ಕನ್ನಡದ ಕಡೆಗಣನೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕನ್ನಡವೇ ಮಾಯವಾಗ್ತಾ ಇದೆ. ಎಷ್ಟು ಹೇಳಿದ್ರು ಇಷ್ಟೇ, ನಾವೆಷ್ಟು ಬಡಕೊಂಡ್ರು ಅಷ್ಟೇ. ನಮ್ಮ ರಾಜ್ಯ ಸರ್ಕಾರಕ್ಕಂತೂ ಕಿವಿ ಇದ್ರು ಕಿವುಡರಾಗಿ ಕೂತಿದ್ದಾರೆ. ಮಂತನ ಹೆಸರಿನಲ್ಲಿ ನಡೀತಾ ಇರುವಂತಹ ಸಮಾವೇಶ, ಕನ್ನಡ ನಾಮಫಲಕವನ್ನು ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ನಾಮಫಲಕವನ್ನು ಹಾಕಿದ್ದಾರೆ. ಕನ್ನಡ ಕಡ್ಡಾಯ ಎಂದವರ ಕಣ್ಣು ಕುರುಳಾಯಿತು. ಇವತ್ತು ಕನ್ನಡ ಕಡ್ಡಾಯ ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭದ್ರಾ ಶರ್ಮಾ ಹಿಂದಿನ ಕಾರ್ಯಕ್ರಮದಲ್ಲಿ ಅವರೇ ಅಲ್ಲಿ ಕೂತಿದ್ದಾರೆ. ವಂದಿತಾ ಶರ್ಮಾ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರೇ ಕೂತಿದ್ದಾರೆ, ಆದರೂ ಕನ್ನಡ ಇಲ್ಲ. ವಂದಿತಾ ಶರ್ಮಾ ಅವರೇ, ನಿಮಗೆ ಕನ್ನಡ ಕಡೆಗಣನೆ ಇದು ಸರಿಯಾ? ನೀವೇ ಹೊರಡಿಸಿರುವಂತಹ ಆದೇಶ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕನ್ನಡ ಕಡ್ಡಾಯ ಅಂತ ಹೇಳಿ ನೀವೇ ಹೊರಡಿಸಿರುವಂತಹ ಆದೇಶ, ಆದರೆ ನೀವೇ ಅಲ್ಲಿ ಕೂತಿದ್ದೀರಿ. ಆಹಾ, ನಿತಿನ್ ಗಡ್ಕರಿ ಕೇಂದ್ರ ಸಚಿವರು ಅವರು ಭಾಗಿಯಾಗಿರುವಂತಹ ಸಮ್ಮೇಳನ ಇದು, ಕಾರ್ಯಕ್ರಮ ಇದು, ಅಲ್ಲಿ ಕನ್ನಡ ಮಂಗಮಾಯ ಆಗಿದೆ. ನಾವು ಮೊನ್ನೆ ಮೊನ್ನೆಯಷ್ಟೇ ಗಮನಿಸಿದ್ವಿ, ಅಮಿತ್ ಶಾ ಅವರು ಭಾಗಿಯಾಗಿದ್ದಂಥ ಸಂಕಲ್ಪ ಸಭೆಯಲ್ಲೂ ಕೂಡ ಕನ್ನಡ ಮಾಯ ಆಗಿತ್ತು. ಅದಕ್ಕೂ ಹಿಂದೆ ಅಮಿತ್ ಶಾ ಅವರು ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸ್ವತಃ ಮುಖ್ಯಮಂತ್ರಿಗಳು ಆ ಸ್ಟೇಜ್ನಲ್ಲಿ ಕೂತಿದ್ರು, ಆಗಲೂ ಕನ್ನಡ ಮಾಯ ಆಗಿತ್ತು. ಯಾಕೆ ಇಷ್ಟೊಂದು ಅಸಡ್ಡೆ? ಯಾಕೆ ಯಾರು ಕೇಳೋದಿಲ್ಲ ಅಂತನ? ಏನು ಕತೆ ನಿಮ್ಮದು? ಇದೇ ನೀವೆಲ್ಲಾದರೂ ತಮಿಳ್ನಾಡಿನಲ್ಲಿ ಹಾಕಿದ್ದಿದ್ರೆ ಇಂಗ್ಲೀಷ್ ತಮಿಳ್ ಬಿಟ್ಟು ಬೇರೆ ಏನೂ ಹಾಕೋದಿಲ್ಲ ಅವರು. ಬೋರ್ಡ್ನಲ್ಲಿ ಬೇರೆ ಏನೂ ಇರೋದಿಲ್ಲ. ಅಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಹಿಂದಿ ಇಂಗ್ಲೀಷ್ ಅದೆರಡು ಬಿಟ್ಟು ಪ್ರಾದೇಶಿಕ ಭಾಷೆ ಅಂತೂ ಇಲ್ಲವೇ ಇಲ್ಲ, ನಮ್ಮ ಕನ್ನಡ ಅಂತೂ ಇಲ್ಲವೇ ಇಲ್ಲ. ಪ್ರಧಾನಿಗಳು ಹೇಳ್ತಾರೆ, ನಾವು ಹೊಸ ಶಿಕ್ಷಣ ನೀತಿಯನ್ನು ತಂದಿದ್ದೀವಿ, ಮಕ್ಕಳಿಗೆ ಅವರವರ ಭಾಷೆಯಲ್ಲೇ ಶಿಕ್ಷಣವನ್ನು ಕೊಡ್ತೀವಿ, ಪ್ರಾದೇಶಿಕ ಭಾಷೆಗೆ ಮಹತ್ವವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಪ್ರಧಾನಿಗಳು ಹೇಳ್ತಾರೆ. ಅದು ಮಾತಿನಲ್ಲಿ ಮಾತ್ರನಾ? ಮಾತಿನಲ್ಲಿ ಮಾತ್ರನಾ? ಅದು ಕೃತಿಯಲ್ಲಿಲ್ವಾ? ಇಲ್ಲಿ ಯಾಕೆ ಹೀಗಾಗ್ತಾ ಇದೆ? ಮುಖ್ಯಮಂತ್ರಿಗಳು ಕೂಡ ಕಾಣೋದಿಲ್ವಾ? ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಂದಿತಾ ಶರ್ಮಾ ಅವರು ಮೊನ್ನೆ ಮೊನ್ನೆ ಅವರೇ ಆದೇಶವನ್ನು ಹೊರಡಿಸಿರುವಂಥ, ಭಾಳ ಖುಷಿ ಆಯ್ತು ನಮಗೆ. ಆಯ್ತು, ಇನ್ನಾದರೂ ಕನ್ನಡ ಬರ್ಬೋದಲ್ವಾ ಅಂಥೇಳಿ ಅಂದುಕೊಂಡಿದ್ವಿ. ಆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕನ್ನಡ ಕಡ್ಡಾಯ, ಕನ್ನಡದೇ ನಾಮಫಲಕ ಹಾಕಬೇಕು, ಕನ್ನಡದಲ್ಲೇ ಬೋರ್ಡ್ಗಳಿರಬೇಕು ಅಂಥೇಳಿ ಅವರೇ ಹೊರಡಿಸಿರುವಂಥ ಆದೇಶ. ಅವರೇ ಆ ಸ್ಟೇಜಿನ ಮೇಲೆ ಕೂತಿದ್ದಾರೆ. ಸ್ಟೇಜಿನ ಹಿಂದುಗಡೆ ಬೋರ್ಡ್ ಇದೆ, ಅದರಲ್ಲಿ ಸಂಪೂರ್ಣ ಹಿಂದಿಮಯ ಆಗಿದೆ. ಇಂಗ್ಲೀಷ್, ಹಿಂದಿ, ಅದು ಬಿಟ್ಟರೆ ಬೇರೆ ಯಾವ ಭಾಷೆಯೂ ಇಲ್ಲ. ಯಾಕೆ? ನಿತಿನ್ ಗಡ್ಕರಿ ಅವರೇ, ನೀವು ಕೂಡ ಮಹಾರಾಷ್ಟ್ರದವರು. ಮಹಾರಾಷ್ಟ್ರದಲ್ಲಿ ಇದೇ ರೀತಿಯಾದಂಥ ಯಾವುದಾದ್ರೂ ಪ್ರೋಗ್ರಾಮ್ ಆದರೆ ಅಲ್ಲಿ ಮರಾಠಿಯಲ್ಲಿ ಹಾಕದೆ ಕೇವಲ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಹಾಕಿದ್ರೆ ನಿಮ್ಮನ್ನು ಬಿಡ್ತಾರಾ? ಆ ಮಹಾರಾಷ್ಟ್ರದಲ್ಲಿ ನಿಮ್ಮನ್ನು ಓಡಾಡೋದಕ್ಕೆ ಬಿಡ್ತಾರಾ ಹೇಳಿ? ನಿಮ್ಮಲ್ಲಿ ಹಾಗೆ ಮಾಡ್ತೀರಾ? ಮತ್ತು ಇಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಫೈನ್, ಓಕೆ, ಕೇಂದ್ರ ಸರ್ಕಾರದವರು ಮಾಡ್ತಾ ಇರುವಂಥ ಕಾರ್ಯಕ್ರಮ ಆದರೆ ನಿಮಗೆ ಗೊತ್ತಿರೋದಿಲ್ಲ, ಕೇವಲ ಕೇಂದ್ರ ಸರ್ಕಾರದವರೇ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾರೆ, ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮ, ಆದರೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ನಿಮಗೆ ಮಾನ ಮರ್ಯಾದೆ ಒಂಚೂರಾದರೂ ಇದೆಯಾ ಈ ಸರ್ಕಾರಕ್ಕೆ? ಆ ಇಲ್ಲಿರುವಂಥವ್ರು ನೀವೇನು ಕರ್ನಾಟಕದವರು ಅಲ್ವಾ? ಬೇರೆ ಬೇರೆ ಕಡೆಯಿಂದ ವಲಸೆ ಬಂದಂಥವ್ರ ನೀವು? ಕನ್ನಡದ ಬಗ್ಗೆ ಪ್ರೇಮ ಬಿಡಿ, ಒಂದು ಸ್ವಲ್ಪ ಕಾಳಜಿನಾದರೂ ಇರಬೇಕಲ್ವಾ? ಅದೂ ಇಲ್ಲ. ಈ ಹಿಂದೆ ಕರ್ನಾಟಕಕ್ಕೆ ತನ್ನದೇ ಆದಂಥ ಧ್ವಜ ಬೇಕು ಅಂತ ಕೇಳಿದಾಗ ಹೊಡಿತಾ ಇದ್ದೀರಿ, ಹೊಡಿತಾ ಇದ್ದೀರಿ, ಕರ್ನಾಟಕವನ್ನು ಹೊಡಿತಾ ಇದ್ದೀರಿ, ದೇಶವನ್ನು ಹೊಡಿತಾ ಇದ್ದೀರಿ ಅಂತ ಹೇಳಿದಂಥವ್ರು ನೀವು. ಅಲ್ಲೂ ನಿರ್ಲಕ್ಷ್ಯ, ಇಲ್ಲೂ ನಿರ್ಲಕ್ಷ್ಯ. ಇನ್ನೇನು ಕನ್ನಡ ಮಾತಾಡೋದೇ ಬೇಡುವ ಯಾರು? ಇನ್ನು ಕರವೇ ಅಧ್ಯಕ್ಷರು ಪ್ರವೀಣ್ ಶೆಟ್ಟರ್ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್ ಶೆಟ್ಟಿ ಸರ್, ನಮಸ್ತೆ. ಸರ್, ಇದೇನು ಮಾತಾಡೋದು ಸುಮ್ಮನೆ ವೇಸ್ಟ್ ಅಂತ ಅನ್ಸುತ್ತೆ. ಪದೇ ಪದೇ ಇದೇ ರೀತಿಯಾಗಿ ಆಗುತ್ತೆ. ಇವತ್ತು ನಾವು ಮಾತಾಡಿದ್ರು ಅಷ್ಟೇ, ಬೈದ್ರು ಅಷ್ಟೇ, ಅವ್ರಿಗೆ ಉಗಿದ್ರು ಅಷ್ಟೇ, ಬಾಯಿ ತುಂಬ ಎಂಜಲು ಹಾಕೊಂಡು ಉಗಿದ್ರು ಅಷ್ಟೇ, ಇವರ ಹಣೆ ಬರಹ ಇಷ್ಟೇ. ಈ ಹಿಂದೆಯೂ ಕೂಡ ಮಾತನಾಡಿದ್ವಿ, ಅಮಿತ್ ಶಾ ಅವರು ಸಂಕಲ್ಪ ಯಾತ್ರೆ ಅಂತೇನೋ ಮಾಡಿದ್ರು, ಅದರಲ್ಲೂ ಕೂಡ ಸೇಮ್ ಇದೆ. ಇವಾಗ ಇನ್ನೊಂದು ಕಾರ್ಯಕ್ರಮ, ನಾಳೆ ಮತ್ತೊಂದು ಕಾರ್ಯಕ್ರಮ. ಅದರಲ್ಲಿ ವಿಶೇಷ ಅಂದರೆ ಮೊನ್ನೆ ಮೊನ್ನೆಯಷ್ಟೇ ಸರ್ಕಾರದ ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕ್ರಮಗಳಲ್ಲಿ ಕನ್ನಡ ಕಡ್ಡಾಯ ಅಂಥೇಳಿ ಆದೇಶ ಹೊರಡಿಸಿದರು. ಈ ಕಾರ್ಯಕ್ರಮದಲ್ಲಿ ಅವರೂ ಕೂಡ ಇದ್ದಾರೆ. ಅಲ್ಲಿ ಏನು ಹೇಳ್ತೀರಿ ಸರ್? ಇದು ಜನರಿಗೆ ಓಡಿಸಿರುವಂತದ್ದು, ಅವರಿಗೆಲ್ಲ ಇದು, ಅವ್ರು ಏನ್ ಮಾಡಿದ್ರು ನಡೀತದೆ. ಯಾವ ತಪ್ಪು ಮಾಡಿದ್ರು ಕನ್ನಡ ಕನ್ನಡಿಗರು ಯಾವ್ದು ತಪ್ಪು ಮಾಡಿದ್ರು ಅದು ಬೇರೆಯವರ ಮೇಲೆ ಹಾಕುವಂತದ್ದು ಇವತ್ತಿನ ಸರ್ಕಾರದ ನೀತಿ ಆಗಿದೆ. ಇದು ಯಾವ ರೀತಿ ಇವರಿಗೆ ಜನ ಹೇಳ್ತಾರೆ, ಹೇಳ್ಬೇಕು, ಯಾವ ಜನರೇ ಹೇಳ್ಬೇಕಾಗಿ ನಾವು ಪಾಠ. ಇನ್ನು ಚುನಾವಣೆ ಬರುವಾಗ ನಾವೇ ಜನರವರಿಗೆ ಪಾಠ ಹೇಳ್ಬೇಕಾಗತ್ತೆ. ಇವತ್ತು ನೋಡಿ, ಒಂದ್ ಕಡೆ ಶೋಕಾಚರಣೆಯನ್ನ ಸರ್ಕಾರ ಘೋಷಣೆ ಮಾಡಿದೆ, ಅದ್ರ ನಡುವೆ ಕಾರ್ಯಕ್ರಮ ಮಾಡ್ತಾ ಇದ್ರೆ
ಅದ್ರ ನಡುವೆ ಅಮಿತ್ ಶಾ ಬಂದಾಗಲು ಯಾವುದೇ ಕಾರ್ಯಕ್ರಮ ಬಂದ್ರೂ ಅವರು ಹಿಂದಿಯನ್ನ ಮೆರೆಸುವಂತ ಕೆಲಸವನ್ನ ಮಾಡ್ತಾರೆ. ಕನ್ನಡ ಕನ್ನಡಿಗರನ್ನ ಕಳಗಣಿಸುವಂತ ಕೆಲಸ ಈ ಉತ್ತರ ಭಾರತದಿಂದ ನಿರಂತರವಾಗಿ ನಮ್ಮ ಮೂರನೇ ದರ್ಜೆಯ ಪ್ರಜೆಗಳ ತರ ನೋಡ್ತಾ ಇದ್ದಾರೆ. ಇದಕ್ಕೆ ಮುಂದೆ ಉತ್ತರ ಈ ಚುನಾವಣೆಯಲ್ಲಿ ಉತ್ತರ ಕೊಡ್ಬೇಕು ಇವರಿಗೆ, ಇಲ್ಲ ಅಂದ್ರೆ ಇವ್ರು ಸತ್ಯವಾಗ್ಲೂ ಇವರು ಬದಲಾವಣೆ ಅಂತೂ ಆಗೋದೇ ಇಲ್ಲ. ಸರ್ ಮೊನ್ನೆ ಮೊನ್ನೆ ನಾವು ಗಮನಿಸಿದ್ವಿ ನೋಡಿ, ಪ್ರಧಾನಿ ಮೋದಿ ಅವರು ತಮಿಳುನಾಡು ಯಾತ್ರೆಯನ್ನು ಮಾಡಿದ್ರು ಈ ಹಿಂದೆ. ಅದಾದ್ಮೇಲೆ ಮೊನ್ನೆ ಮೊನ್ನೆ ತಿರುವನಂತಪುರಂಗೆ ಹೋಗಿದ್ರು, ಅಲ್ಲೂ ಎಲ್ಲಾ ಪ್ರೋಗ್ರಾಮ್ಗಳಲ್ಲಿ ಮಲಯಾಳಂ ಕಾಣಿಸ್ತಾ ಇತ್ತು, ತಮಿಳ್ನಾಡಲ್ಲಿ ತಮಿಳು ಕಾಣಿಸ್ತಾ ಇತ್ತು, ನಮ್ಮಲ್ಲಿ ಮಾತ್ರ ಯಾಕೆ ಹೀಗೆ ಅಂತ. ಇದು ನಮ್ಮ ರಾಜಕಾರಣಿಗಳ ನಿರ್ಲಕ್ಷ್ಯ. ಕನ್ನ ಏನ್ ಮಾಡಿದ್ರು ಏನು ಇವೇನು ಮಾಡಲ್ಲ, ಕನ್ನಡಿಗರು ಸುಮ್ಮನೆ ಇರ್ತಾರೆ. ಧರ್ಮದ ಹೆಸರಲ್ಲಿ ಧರ್ಮ ಒಂದ ಇದ್ರ ಆಯ್ತು, ನಾವು ಹೇಗ್ ಬೇಕಾದ್ರೂ ಚುನಾವಣೆಯನ್ನು ಗೆಲ್ಬಹುದು ಅನ್ನುವಂಥದ್ದು ಅವ್ರ ತಲೆಯಲ್ಲಿದೆ. ಆದ್ರಿಂದ ಸಮಸ್ತ ಕನ್ನಡಿಗರು ಇನ್ನಾದ್ರೂ ಜಾಗೃತಿ ಕೊಡ್ಬೇಕಾಗತ್ತೆ, ಇದನ್ನ ನಾವು ವಿರೋಧಿಸ್ಬೇಕಾಗತ್ತೆ, ಸರ್ಕಾರ ಆ ಕಡೆ ಗಮನಿಸ್ಬೇಕಾಗತ್ತೆ. ಮೊನ್ನೆ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ತಮ್ಮ ಸರ್ಕಾರದ ನಿಲುವೇನು ಅನ್ನುವಂಥದ್ದು ಜನರಿಗೆ ಹೇಳ್ಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಶೆಟ್ರ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇನ್ನು ಸಾರಾ ಗೋವಿಂದ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಪದೇ ಪದೇ ಆಗ್ತಾ ಇದೆ, ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ, ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ, ಸರ್ಕಾರದ ಕಿವಿ ಹಿಂಡೋ ಕೆಲಸ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷಗಳು ಮಾತಾಡ್ತಾರೆ, ನಿಮ್ಮಂಥ ಹಿರಿಯರು ನಿಮ್ಮಂಥ ಹೋರಾಟಗಾರರು ಮಾತಾಡ್ತಾರೆ, ಬೈತಾರೆ, ಇಷ್ಟೆಲ್ಲ ಮಾಡಿದ್ರು ಇನ್ನೂ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಸರ್? ಸರ್, ಮಾನ ಮರ್ಯಾದೆ ಇದ್ದ ಇರೋರಿಗೆ ಏನಾದ್ರು ಹೇಳ್ಬೋದು. ಈ ಮೂರನ್ನು ಬಿಟ್ಟು ನಿಂತವ್ರೆ, ಈ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ ಅದರಲ್ಲೂ ಈ ಬಿಜೆಪಿ ಪಕ್ಷ ಇದೆಯಲ್ಲ, ಇದು ಕೇವಲ ಕಣ್ಣೊರೆಸುವಂತ ಕೆಲಸ, ಕನ್ನಡದ ಬಗ್ಗೆ ಕಣ್ಣೊರೆಸುವಂತ ಕೆಲಸ. ಇವರು ಕೇಂದ್ರ ಸರ್ಕಾರವನ್ನು ಓಲೈಸ್ಕೊಳ್ಳೋದಕ್ಕೆ ಕರ್ನಾಟಕದಲ್ಲಿ ಕನ್ನಡನ ಹರಾಜಾಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾರೆ, ನಾವು ಈ ಸ್ಥಳೀಯ ಭಾಷೆಗೆ ಆದ್ಯತೆ ಕೊಡ್ತೀವಿ, ಗೌರವ ಕೊಡ್ತೀವಿ ಅಂತ ಹೇಳಿ ಇವ್ರು ಮಾಡೋ ಕೆಲಸ ಇರ್ತದೆ. ಇದು ಒಂದು ಇವತ್ತಲ್ಲ, ಮನೆಗೆ ಕೇಂದ್ರ ಯಾರ ಮೇಲೆ ಹೇಳ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಮೇಲೆ ಹೇಳ್ತಾರೆ, ಅಧಿಕಾರಿಗಳಿಗೆ ಹೇಳಲ್ವಾ? ಅಲ್ಲ ಸರ್, ಒಮ್ಮೆ ಎಲ್ಲಾದ್ರೂ ಆಗಿದ್ದಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇವರು ಗೊತ್ತಾಗಿಲ್ಲ. ಪದೇ ಪದೇ ಗಲಾಟೆಗಳಾಗಿದೆ. ಈ ಅಧಿಕಾರಿಗಳಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ಗೊತ್ತಿಲ್ಲ. ಅಧಿಕಾರಿಗಳಿಗಾದ್ರೂ ಬುದ್ಧಿ ಬೇಡವಾ? ಈ ರಾಷ್ಟ್ರೀಯ ಪಕ್ಷಗಳಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಸರ್. ಮುಖ್ಯ ಕಾರ್ಯದರ್ಶಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮೊನ್ನೆ ಮೊನ್ನೆ ಒಂದು ಆದೇಶವನ್ನು ಹೊರಡಿಸ್ತಾರೆ, ಕನ್ನಡ ಕಡ್ಡಾಯ ಅಂತ. ಅವರೇ ಆ ವೇದಿಕೆಯಲ್ಲಿ ಕೂತಿದ್ದಾರೆ, ಕನ್ನಡ ಕಾಣಿಸ್ತಾ ಇಲ್ಲ, ಇನ್ ಯಾರಿಗೆ ಹೇಳಬೇಕು? ಬೇರೆ ಅಧಿಕಾರಿಗಳಿಗೆ ಹೆಂಗ್ ಹೇಳೋದ್ ನಾವು? ಒಬ್ಬ ಕಾರ್ಯದರ್ಶಿ ತಲೆ ತಗ್ಸುವಂತ ಕೆಲಸ ಮಾಡಿದ್ದಾರೆ ಆ ವೇದಿಕೆಯಲ್ಲಿ ಕೂತ್ಕೊಂಡು. ವೇದಿಕೆಗೆ ಹೋಗ್ಬಾರ್ದಾಗಿತ್ತು. ಅವ್ರಿಗೇನಾದ್ರೂ ಈ ಭಾಷೆ ಮೇಲೆ ಗೌರವ ಇದ್ರೆ, ಕರ್ನಾಟಕದ ಮೇಲೆ ಪ್ರೀತಿ ಇದ್ರೆ, ಆ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಬಹಿಷ್ಕಾರ ಹಾಕ್ಬಿಟ್ಟು ಬಂದಿದ್ರೆ ಅವ್ರನ್ನ ಕಾರ್ಯದರ್ಶಿ ಅಂತ ಒಪ್ಕೋತಾ ಇದ್ದ ನಾವು. ಸರ್, ಬೇರೆ ರಾಜ್ಯಗಳಲ್ಲಿ ಪಕ್ಕದಲ್ಲಿ ತಮಿಳ್ನಾಡು ಇದೆ, ಪಕ್ಕದಲ್ಲಿ ಕೇರಳ ಇದೆ, ಆ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಯಾವ್ದಾದ್ರು ಆದ್ರೆ ಅಲ್ಲಿ ಅದೇ ಭಾಷೆ ಇರುತ್ತೆ, ಬೇರೆ ಭಾಷೆ ಕಾಣಿಸೋದೇ ಇಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ. ನಮ್ಮ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಹೋಗಿ ಬೇರೆ ರಾಜ್ಯದಲ್ಲಿ ಆ ರಾಜಕಾರಣಿಗಳ ಜೊತೆ ಹೋಗಿ ಅವ್ರ ಜೊತೆ ಒಂದಷ್ಟು ದಿನ ಟ್ರೈನಿಂಗ್ ತಗೊಂಡ್ಬರ್ಬೇಕು. ಇವರು ಭಾಷಾವಾರ ಪ್ರಾಂತ್ಯಗಳನ್ನಾಗಿ ಮಾಡ್ಕೊಂಡಿದೀವಿ, ಅದರ ಅದಾದ್ರೂ ಇವ್ರ ಗಮನದಲ್ಲಿದೆಯಾ? ಆ ಭಾಷಾವಾರ ಪ್ರಾಂತ್ಯ ಮಾಡೋದಕ್ಕೆ ಎಷ್ಟು ಜನ ಹೋರಾಟ ಮಾಡಿದ್ದಾರೆ, ಎಷ್ಟು ಜನ ತ್ಯಾಗ ಮಾಡಿದ್ದಾರೆ, ಅದೇನಾದ್ರೂ ಇವ್ರಿಗೆ ಗೊತ್ತಿದೆಯಾ? ಇವ್ರಿಗೆ ಇವ್ರಿಗೆ ಕೇವಲ ಅಧಿಕಾರ ಇರ್ಬೇಕು ಅಷ್ಟೇ ಸರ್. ಇನ್ನು ಒಂದು ವರ್ಷದಲ್ಲಿ ಏನೇ ರೂಟಿ ಹೊಡಿಬೇಕು ಅಷ್ಟು ಮಾಡ್ತಾ ಇದಾರೆ ಹೊರತು ಈ ಭಾಷೆ ಬೆಳೆಸುವಂತ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ನಮ್ಮ ವಿರೋಧ ಇದೆ. ನಾನು ಪದೇ 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 ಹೇಳ್ತಾ ಇದ್ರು ಕೂಡ ಒಂದ್ಸರಿ ಚಿಚ್ಕೊಳ್ತೀವಿ ಚಿಚ್ಕೊಳ್ತೀವಿ ಅಂತ ಹೇಳ್ತಾರೆ, ಅದಾದ್ಮೇಲೆ ಇದೇ ಕೆಲಸ ಮಾಡ್ತಾ ಇದಾರೆ. ಮುಖ್ಯ ಕಾರ್ಯದರ್ಶಿಗೆ ನಾನು ಇವತ್ತೇ ಮಾತಾಡ್ತೀನಿ ಸರ್, ದಯವಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತನಾಡಿದಕ್ಕೆ. ಅಶೋಕ್ ಚಂದ್ರಗಿ ಅವರು ಹೋರಾಟಗಾರರು, ಅವರು ಕೂಡ ಜಾಯ್ನ್ ಆಗ್ತಾರೆ. ಅಶೋಕ್ ಸರ್ ನಮಸ್ತೆ. ನಮಸ್ಕಾರ ಸರ್. ಒಂದ್ ಕಡೆ ಬೆಳಗಾವಿ, ಇನ್ನೊಂದು ಕಡೆ ಬೇರೆ ಬೇರೆ ಗಡಿ ವಿವಾದ, ಭಾಷಾ ವಿವಾದ, ಕನ್ನಡ ಮಾತಾಡೋರಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬೆಂಗಳೂರಿನಂತೂ ಕನ್ನಡ ಮಾತಾಡಿದ್ರೆ ಸಾಕು, ಬಹಳ ಖುಷಿ ಆಗ್ಬಿಡುತ್ತೆ, ಆ ಕನ್ನಡ ಮಾತಾಡಿದ್ರಲ್ಲ ಇವರು ಅಂತ. ಇಂತಹ ಪರಿಸ್ಥಿತಿ ಈ ಸದ್ಯಕ್ಕಿದೆ. ಸರ್ಕಾರ ನೋಡಿದ್ರೆ ಅವರವರ ಪ್ರೋಗ್ರಾಮ್ಗಳಲ್ಲಿ ಅವರವರ ಕಾರ್ಯಕ್ರಮಗಳಲ್ಲೇ ಕನ್ನಡ ಮಾಯ ಆಗ್ತಾ ಇದೆ. ಇನ್ ಯಾರಿಗೆ ಹೇಳ್ಬೇಕು ನಾವು? ಈಗ ನೋಡಿ ಎಂತ ವಿಪರಾಸ ನೋಡಿ, ಅದು ಆದೇಶ ವಂದಿತಾ ಶರ್ಮಾ ಚೀಫ್ ಸೆಕ್ರೆಟರಿ ಆದೇಶ ಹೊರಡಿಸಿ ಮೂರು ದಿವಸ ಆಯ್ತು. ಹೌದು, ಆರನೇ ತಾರೀಕಿಗೆ ಅದನ್ನ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದಾರೆ. ಇವರು ಅದೇ ಪಕ್ಷ ಸರ್ಕಾರ ಇದೆ, ನಿತಿನ್ ಗಡ್ಕರಿ ಅಂತ ಒಬ್ಬ ಹಿರಿಯ ರಾಜಕಾರಣಿ ಬಂದಲ್ಲಿ ಮಾತಾಡುವಾಗ ಆ ಸಂಗತಿಗರಿಗೆ ಸ್ವಲ್ಪ ಏನಾದ್ರೂ ಜ್ಞಾನ ಇರಬೇಕಾಗಿತ್ತು, ಅದ್ರ ಪರಿಕಲ್ಪನೆ ಇರಬೇಕಾಗಿತ್ತು. ಈಗ ನನಗೆ ಮುಖ್ಯಮಂತ್ರಿ ಕಾರ್ಯದರ್ಶಿಗಳಿಗೆ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ, ಮೊದಲ ಸಂಘಟನೆ ವಿರುದ್ಧ ನೀವೇ ಕೇಸ್ ಬುಕ್ ಮಾಡಿ ಅಂತ. ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಈಗ ಯಾರು ಸಂಘಟನೆ ಮಾಡಿದಾರ ಕಾರ್ಯಕ್ರಮ, ಅವ್ರ ಮುಖ್ಯ ಕಾರ್ಯದರ್ಶಿ ಹೆಸರಿನಲ್ಲಿ ಆದೇಶ ಹೊರಡಿಸಿದ್ದಾರೆ, 6 ತಾರೀಕಿಗೆ ಆದೇಶ ಹೊರಬಿಟ್ಟಿದೆ ಅದು. ಅದರಲ್ಲಿ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದಾರಂತ ಹೇಳಿ. ಹೌದು,
ಮತ್ತೆ ವಿಪರ್ಯಾಸ ನೋಡಿ, ಒಂದ್ ಕಡೆ ಮುಖ್ಯಮಂತ್ರಿ ಅನುಮೋದನೆ ಮಾಡ್ತಾರೆ, ಮತ್ತೆ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಹೊರಡ್ತಾರೆ, ಅದೇ ಸರ್ಕಾರ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಅಲ್ಲೇ ಇದಾರೆ, ಆದೇಶವನ್ನು ಯಾರು ಹೊರಡಿಸಿದ್ರು ಅಂತ ಮುಖ್ಯ ಕಾರ್ಯದರ್ಶಿಗಳು ಅದೇ ಪ್ರೋಗ್ರಾಮ್ ಅಲ್ಲಿ ಇದಾರೆ, ಅಲ್ಲೇ ಕೂತಿದ್ದಾರೆ. ನೋಡಿ ವಂದಿತ ಶರ್ಮಾ ಅವರು ಇದನ್ನು ತಮ್ಮ ತಾವೇ ಆತ್ಮವಿಮರ್ಶೆ ಮಾಡ್ಕೋಬೇಕು, ಯಾಕಂದ್ರೆ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ ಮೇಲೆ ಅವರು ಅದನ್ನ ಆದೇಶ ಹೊರಡಿಸಿದ್ಮೇಲೆ ಮತ್ತೆ ಅವರೇ ಸ್ವತಃ ಅವ್ರ ಎದುರಿಗೇನಾದ್ರು ಕನ್ನಡ ಮಾಯ ಆಗ್ತಾ ಇದೆ. ಹಾ, ಅದನ್ನ ಗಂಭೀರವಾಗಿ ತಗೋಬೇಕು. ಈ ರೀತಿ ಆದ್ರೆ ಅದ ಇದು ಯಾವ ರೀತಿ ಸರ್ಕಾರದ ಮೇಲೆ ವಿಶ್ವಾಸ ಇಡೋದು ಸರ್? ನಿರ್ಲಕ್ಷ್ಯ ಸರ್, ನಿರ್ಲಕ್ಷ್ಯ. ಏನಾಗುತ್ತೆ ಅಂತ, ಏನಾಗುತ್ತೆ ನೋಡ್ಬಿಡೋಣ. ನಿರ್ಲಕ್ಷ್ಯ ಏನಾಗಿದೆ, ಈ ಹಿಂದೆ ಕೂಡ ಹೀಗೆ ಆಗಿತ್ತು, ಏನೂ ಆಗಿಲ್ಲ, ಯಾರು ಏನು ಕಿದ್ಕೊಂಡಿಲ್ಲ. ಇನ್ನು ನಾಲ್ಕು ಫಂಕ್ಷನ್ ಮಾಡಿದ್ರು ಹೀಗೆ ಆಗುತ್ತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅದೇಂತಾರಲ್ಲ ಅಲ್ಲಿಂದ ಹಾವಾಗಿದೆ. ಅದಕ್ಕೆ ಅದಕ್ಕೆ ಬರೀ ಅಲ್ಲ, ಅದಕ್ಕೆ ಏನು ಇಲ್ಲ, ಬರೀ ಶಿಫಾರಸು ಮಾಡಲು ಕ್ರಮಕ್ಕೆ ಶಿಸ್ತು ಕ್ರಮ ಶಿಫಾರಸು. ಇದು ಪಾಟೀಲ್ ಪುಟ್ಟಪ್ಪನವ್ರ ಕಾಲದಿಂದಲೂ ಇಲ್ಲಿವರೆಗೆ ಅದನ್ನ ನಾಮಕೀಯ ವ್ಯವಸ್ಥೆ ಇಟ್ಟಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಅದಕ್ಕೇನಾದ್ರೂ ಅಧಿಕಾರ ಕೊಡಬೇಕು, ಇದನ್ನ ನಾವು ಒಂದ್ 30 ವರ್ಷದಿಂದ ಹೇಳ್ತಾ ಇದೀವಿ. ಇದ್ರ ಶಿಫಾರಸು ಮಾಡಿ ಅಂತ, ಆಮೇಲೆ ಶಿಫಾರಸು ಮಾಡಿದ ಮೇಲೆ ಅದು ಹೋಗಿ ಅಲ್ಲಿ ಯಾವ್ದೋ ಒಂದು ಕಪಾಟ್ ಬಿದ್ದು ಬಿಡುತ್ತೆ ಫೈಲು ಮುಂದೆ. ಮುಖ್ಯಮಂತ್ರಿಗಳು ಗಂಭೀರ ತಗೋಬೇಕು ಇದನ್ನ, ಅವ್ರ ಕನ್ನಡದ ಬಗ್ಗೆ ಬದ್ಧತೆ ಇದೆ ಅಂತ ನಾವು ನಂಬಿದ್ದೇವೆ. ನಾಳೆ ಅವ್ರಿಗೆ ಅವ್ರ ಬದ್ಧತೆ ಇದೆ ಅಂತ ನಾವು ಮುಖ್ಯಮಂತ್ರಿ ನಾವು ನಂಬ್ತೇವೆ, ನಂಬಲಿ ಬೇಕಾಗುತ್ತದೆ. ಇಂತಹ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಳ್ಬೇಕು, ಸ್ವತಃ ಚೀಫ್ ಸೆಕ್ರೆಟರಿ ಸಹಿತ ಬಹಳ ಗಂಭೀರ ತಗೋಬೇಕಂತ ಒತ್ತಾಯ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಮಾತಾಡ್ಲಿಕ್ಕೆ ಇಷ್ಟೊತ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಮುಖ್ಯಮಂತ್ರಿಗಳ ಆದೇಶ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರೇ ಆದೇಶವನ್ನು ಹೊರಡಿಸಿರುವಂತವರು, ಅವರೇ ಅಲ್ಲಿ ಉಪಸ್ಥಿತರಿದ್ದಾರೆ, ಅವರೇ ಕೂತಿದ್ದಾರೆ, ಅವ್ರ ಮುಂದೇನೆ ಅವರು ಹೊರಡಿಸಿರುವಂತ ಆದೇಶದ ಉಲ್ಲಂಘನೆ ಆಗ್ತಾ ಇದೆ. ಇದಕ್ಕೇನು ಉತ್ತರ ಕೊಡ್ತೀರಿ ನೀವು? ಇದಕ್ಕೇನು ಸಮಜಾಯಿಷಿ ಕೊಡ್ತೀರಿ? ಅದನ್ನ ಮೊದಲು ಹೇಳಿ, ಯಾರ ಮೇಲೆ ಕ್ರಮ ಆಗುತ್ತೆ ಇವತ್ತು? ಈ ಹಿಂದೆಯೂ ಆಗಿತ್ತು, ಯಾರಾದರೂ ನಿರ್ವಾಹಕರಾಗಿರ್ಬೋದು, ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವ್ರು ಆಯೋಜಕರಾಗಿರ್ಬೋದು, ಅವ್ರ ಮೇಲೆ ಏನಾದರೂ ಕ್ರಮ ಆಗಿದೆಯಾ ಇಲ್ಲಿವರೆಗೆ? ಶಿಸ್ತು ಕ್ರಮ ಅಂತ ಏನು ಕರಿತೀರಲ್ಲ ನೀವು ದೊಡ್ಡದಾಗಿ, ಏನಾದರೂ ಆಗಿದೆಯಾ ಯಾರ ವಿರುದ್ಧ ಆದರೂ? ಯಾರ ವಿರುದ್ಧವೂ ಆಗಿಲ್ಲ, ಈಗಲೂ ಆಗೋದಿಲ್ಲ, ಮುಂದೆಯೂ ನಮ್ದು ಇದೇ ಹಣೆ ಬರಹ, ಇದೇ ಕತೆ.